ನಮಸ್ಕಾರ ವೀಕ್ಷಕರೇ. ರಾಘವೇಂದ್ರ ಅವರು ಒಂದು ಚಕ್ರ ಬರೆದಿದ್ದಾರೆ. ಈ ಚಕ್ರನ ನನಗೆ ತೋರಿಸ್ಬೇಕಂತಾನೆ ತೊಗೊಂಡು ಬಂದರು. ಒಂದು ಅನುಭವ ಆಯಿತು ಇದರಿಂದ. ಸೊ ಎಲ್ಲ ಮಾಂತ್ರಿಕರು ಕೂಡ ಏನಾದರೂ ಒಂದು ಸಮಸ್ಯೆಗಳಿದ್ದಾಗ ಚಕ್ರಗಳು ಬರೆಯೋದು ಅವ್ರದ್ದು ಅಭ್ಯಾಸ. ಒಂದೊಂದು ಸಮಸ್ಯೆಗೆ ಒಂದೊಂದು ಚಕ್ರಗಳು ಬರೆದು ಪೂಜೆಗಳು ಮಾಡ್ತಾರೆ. ನೀವು ಕೇಳಿರ್ಬೋದು ಶ್ರೀಚಕ್ರ ಇದೆಲ್ಲನೂ ಕೇಳಿರ್ಬೋದು. ಅದೇ ಥರದ್ದು ಇವು ಒಂದೊಂದು ಬೇರೆ ಬೇರೆ ಚಕ್ರಗಳು. ಸೊ ಇದ್ರ ಬಗ್ಗೆ ನಾನು ಡೈರೆಕ್ಟರ್ ರಾಘವೇಂದ್ರ ಅವ್ರ ಜೊತೆ ಮಾತಾಡ್ತೇನೆ. ಹಾಂ ಹೇಳಿ ರಾಘವೇಂದ್ರ ಅವರು, ಈಗ ಇದು ಯಾವ ಚಕ್ರ? ಅದಾದ್ಮೇಲೆ ಈ ಚಕ್ರ ನೀವು ಬರಿಬೇಕಾದ್ರೆ ನಿಮಗೊಂದು ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತ ಹೇಳಿ. ಅದು ಅರ್ಧಕ್ಕೆ ನಿಲ್ಲಿಸಿದೀವಲ್ಲ ಅದು. ಹೌದು, ಅದಕ್ಕೇನೆ ಏನಾಯಿತು ಅದು ತುಂಬ ತೊಂದರೆ ಯಾಕಾಯಿತು ಸ್ವಲ್ಪ? ಇದು ಏನಾಯಿತು ಅಂತಂದರೆ ನೋಡ್ರಿ, ಅವ್ರದ್ದು ಮನೆಯದು ತುಂಬ ಸಮಸ್ಯೆ ಇತ್ತು. ಆಮೇಲೆ ನಾವು ಹೇಳಿದ್ವಿ ಅವ್ರಿಗೆ, ನೋಡಮ್ಮ ಮನೆ ಕಡೆ ಈ ಥರ ಸಮಸ್ಯೆ ಐತೆ, ಕ್ಲಿಯರ್ ಮಾಡಬೇಕದು, ಕ್ಲಿಯರ್ ಮಾಡಿಬಿಟ್ಟೆ ನಾನು ಮಾಡಿಕೊಡ್ತೀನಿ ಅಂತಂದೆ. ಅವ್ರದ್ದು ಇಲ್ಲ, ನಮಗೆ ಆದಷ್ಟು ಬೇಗನೆ ಮಾಡಬೇಕು, ನಮಗೆ ಚಕ್ರನ ಮಾಡಿಬಿಡಿ ಅಂತಂದರು. ಸರಿ, ನಿಮಗೆ ನಾವು ಹೇಳಿದ್ರು ಕೇಳಲ್ಲ ಅವರು. ಸರಿ, ನಿಮ್ಮ ಇಷ್ಟ ನೀವು ಅಂದ್ಬಿಟ್ಟು ಲಾಸ್ಟಿಗೆ ಏನು ಮಾಡಿದೆ, ಇದು ಚಕ್ರನೇ ಬರೀಬೇಕು ಅಂತೇಳಿ. ಅವ್ರ ದೊಡ್ಡ ಸಮಸ್ಯೆ ಈ ಚಕ್ರ ನೋಡಿರಿ, ಇದು ನಾನು ಅರ್ಧಂಬರ್ಧಂ ಎಲ್ಲ ಪೂರ್ತಿ ಅರ್ಧಕ್ಕೆ ನಿಲ್ಲಿಸಿದ್ದೀನಿ. ಇದು ಹೌದು, ಈ ಚಕ್ರ ಅದು ಅಷ್ಟು ನೀಟ್ ಅವೆಲ್ಲ ಇದು ಮಾಡಬೇಕಾದ್ರೆ ಇದ್ರದ್ದೇ ಒಂದು ಆಚಾರ ವಿಚಾರಗಳಿರ್ತವೆ, ಆ ರೀತಿನೇ ಬರೀಬೇಕು ಇವು. ಎಲ್ಲ ಕೂತ್ಕೊಂಡು ದೇವಿಗೆಲ್ಲ ಪೂಜೆ ಮಾಡಿ ಇದು ಮಾಡಿ ನೀಟಾಗಿ ಬರೀಬೇಕಾದಾಗ ನಮಗೇನೆ ಏನಾಯ್ತು ಗೊತ್ತಿ, ಇದು ಬರೀಬೇಕಾದಾಗ ನಮಗೇನೆ ತಲೆ ಉಲ್ಟಾಗೈತಿ. ನೀವು ಬರೆದಿರೋದು ಸೀದಾ? ಅಲ್ಲ, ಸೀದಾನೆ ಐತೆ. ಅಲ್ಲ, ನಾವು ಇಲ್ಲಿ ಬರಿತಾ ಇದ್ವಲ್ಲ ತ ಅಂದರೆ ನಮ್ಗೆ ಹೆಂಗಾಗೈತೆ ಅಂತಂದರೆ ತಲೆ ಕೆಳಕ್ಕಾಗಿ ಕಾಲುಗಳ ಮೇಲಕ್ಕಾಗ ನಿಮ್ಗಾಗಿರೋ ಹಂಗಾಗೈತಿ. ಇದು ಪರ್ಸ್ನಲಿ ನಿಮಗೆ ಉಲ್ಟಾನೆ ಉಲ್ಟಾ ಇದು. ಅವ್ರದ್ದು ಮನೆಯದು ತುಂಬ ಸಮಸ್ಯೆ ಐತೆ. ಆಮೇಲೆ ಲಾಸ್ಟ್ಗೆ ಪೂರ್ತಿ ಮಾಡೋಕ್ಕಾಗೇ ಇಲ್ಲ ನಮ್ಮ ಕೈಲಿ. ಅದು ಎಷ್ಟು ಸುಮಾರು ಒಂದು 10 ನಿಮಿಷ ನಮ್ಮ ಕಂಟ್ರೋಲ್ ನಮಗೆ ತಪ್ಪೋಯ್ತು ನೋಡ್ರಿ. ಇದು ಇವೆಲ್ಲ ಏನು ಕೇಳ್ತವೆ ಅಂತಂದರೆ ಅವ್ರ ಕಡೆ ಸಮಸ್ಯೆ ಇರ್ತೈತೆ, ಅದು ನಾವು ಏನು ಕ್ಲಿಯರ್ ಮಾಡಿರಲ್ಲ. ಇದು ಏಕಾಏಕಿ ಈ ಥರ ಚಕ್ರಗಳಾಕಬೇಕು ಅಂತಂದಾಗ ಅವ್ರ ಸಜೆಷನ್ ಏನು ಯಾರೋ ಬೇರೆಯವರು ಏನು ಹೇಳಿರ್ತಾರೆ ಆ ಥರ ಸಜೆಷನ್ ತಗೊಂಬಿಡ್ತಾರೆ ಅವರು. ಇಲ್ಲಿ ಬಂದಾಗ ಇಲ್ಲಿನ ರೂಲ್ಸ್ಗಳು ಏನು ಅಂತ ಅವ್ರು ಕೇಳಿರಲ್ಲ. ಅದ್ರ ಆ್ಯಕ್ಚುಲಿ ಅದು ಹಾಕ್ಬೇಕಂದ್ರೆ ರೂಲ್ಸೂ ಹಂಗೆ ಇರೋದು, ಅದು ಫಸ್ಟು ಶುದ್ಧಿ ಮಾಡ್ಕೊಂಡು ಆಮೇಲೆ ಹಾಕ್ಬೇಕು ಅಂತೇಳಿ. ಈಗ ನಾವೊಂದು ಸ್ನಾನ ಮಾಡಿ ತಾನೆ ಬಟ್ಟೆ ಹಾಕೋಬೇಕು, ಏಕಾಏಕಿ ಬೇರೆ ಇದೆಲ್ಲ ಹಾಕೋಣಕ್ಕಾಗಲ್ಲ. ಈಗ ಗಲೀಜಾಗಿರೋದು ಸ್ನಾನ ಮಾಡಿರ್ತೀವಿ, ಬೇರೆ ವಾಶ್ ಮಾಡಿರೋ ಬಟ್ಟೆ ಹಾಕೋಬೇಕು. ಏಕಾಏಕಿ ಹಾಕಿದಾಗ ನಮಗೆ ಕಂಫರ್ಟಬಲ್ ಅನಿಸಲ್ಲ ಅದು. ಹೌದು, ಅದು ಒಂಥರ ಏನು ಮೈಯೆಲ್ಲ ಜಿಟ್ರ ಜಿಟ್ರ ಆತ ಇರ್ತದೆ. ಆ ಥರ ಅದು ಅವ್ರದ್ದು ಸಮಸ್ಯೆ ಇತ್ತು. ಕೇಳಿದ್ರು ಅವರು ಯಜಮಾನರು ಕೇಳೇ ಇಲ್ಲ, ಇಲ್ಲ ಗುರುಗಳೇ ನೀವು ಹಾಕಿ ಹಾಕಿ ಅಂತ. ಅದು ಎಲ್ಲ ಬರೀ ನಮಗೇ ಶಾಕ್ ಆಗೋಯ್ತು. ಅದು ಏನಪ್ಪ ನಮಗೇನೆ ಇದೇನೋ ತಲೆ ಕೆಳಗೆ ಕಾಲುಗಳ ಮೇಲೆ ಉಲ್ಟಾನೇ ಆಗೋಯ್ತಲ್ಲ ಅಂದ್ಬಿಟ್ಟು ಒಂದು 10 ನಿಮಿಷ ಏನೋ ಒಂದು ನಮಗೇ ನಮ್ಮ ದೇಹನೇ ನಮ್ಮ ಕಂಟ್ರೋಲ್ಗೆ ಬರಿಲ್ಲ. ಅದು ನಿಮಗೆ ಎಫೆಕ್ಟ್ ಆಗ್ತಾ ಎಫೆಕ್ಟ್ ಆಯ್ತಾಯ್ತು. ಆಮೇಲೆ ಅವ್ರನ್ನ ಕರೆಸಿ ನೋಡಿ ಈ ಥರ ಐತೆ, ನಿಮಗೆ ಹೇಳಿದ್ರೆ ಅರ್ಥ ಆಗಿಲ್ಲ ಅದು ಅಂತೇಳಿ ಎಲ್ಲ ಅವ್ರ ಎದುರಿಗೆ ತೋರಿಸಿದ್ದಕ್ಕೆ ಆಯಿತು ಅಂತೇಳಿ. ಆಮೇಲೆ ಅವ್ರ ಮನೆಗೆಲ್ಲ ಹೋಗಿ ಕ್ಲಿಯರ್ ಮಾಡಿ ಅವ್ರಿಗೆ ಕಟ್ಟೆಲ್ಲ ಹೊಡೆದು ಕ್ಲಿಯರ್ ಮಾಡೋಷ್ಟೊತ್ತಿಗೆ ನಮಗೇನೆ ಇಷ್ಟು ಎನರ್ಜಿ ಇದ್ದಿದ್ದು ಫುಲ್ಲು ಸುಸ್ತಾಗೋಯ್ತು ನಮಗೇನೆ. ಆ ಥರ ಇತ್ತು ಅವ್ರ ಮನೆಯಲ್ಲಿ ಎನರ್ಜಿ. ನೆಗೆಟಿವ್ ಅದು, ನೆಗೆಟಿವ್, ಫುಲ್ ನೆಗೆಟಿವ್, ಪ್ರೀತ ನೆಗೆಟಿವ್ ಇತ್ತು. ಆಮೇಲೆ ಲಾಸ್ಟ್ಗೆ ಒಂದು ಬಾಕಲು ಪೂಜೆ ಮಾಡಿಸಿ ಎಲ್ಲ ಆಯಿತು. ಕಿಸಿರು ನೀರು ಮಾಡ್ತೀವಿ, ಅದು ಹೆಂಗಾಗೈತೆ ಅಂತಂದರೆ ಫುಲ್ಲು ರಕ್ತಕ್ಕೆ ಬ್ಲಡ್ ಆದಂಗೆ ಆಗೋಯ್ತು. ಅದು ಅವರೇ ಬೆಚ್ಚಿ ಬಿದ್ದುಬಿಟ್ರು, ಇದೇನು ಇದು ಈ ಥರ ಆಗೈತೆ, ನಾವು ನಿಮ್ಮ ಮಾತು ಇದು ಮಾಡಬೇಕಾಗಿತ್ತು ಗುರುಗಳೇ, ಆಯಿತು ತಪ್ಪಾಗೋಯ್ತು, ಹಂಗೆ ಹಿಂಗೆ ನೀವು ತಪ್ಪಾಗೋದಲ್ಲಮ್ಮ, ನಿಮ್ಮ ಮಾಡಿ ಚಿಕ್ಕಮ್ಮ ನಮ್ಗೆ ತೊಂದರೆ ಆಗೋದು, ಹೇಳ್ತೀರಿ ಕೇಳಲ್ಲ ನೀವು, ನೀವು ನಿಮ್ಮ ಪ್ರಕಾರನೇ ಓದ್ತೀರಿ ಅಂತೇಳಿ ಅವ್ರಿಗೆಲ್ಲ ತೋರಿಸಿ ಇದು ಮಾಡಿ ಲಾಸ್ಟ್ಗೆ ಕ್ಲಿಯರ್ ಮಾಡಿಕೊಟ್ಟೆ. ಅದು ಆಯಿತಾ? ಹಾಂ, ಕ್ಲಿಯರ್ ಎಲ್ಲ ಆಯಿತು, ಚೆನ್ನಾಗಿದೆ ನೋಡಿ. ಅದರ ಅನುಭವ ಅಂದ್ಬಿಟ್ಟೆ ನಮ್ಮ ವೀಕ್ಷಕರು ತೋರಿಸೋಣ ಅಂದ್ಬಿಟ್ಟೆ ಈ ಥರ ಎಲ್ಲ ಇರ್ತೈತೆ. ಒಂದು ಮಾಟ ಮಾಡಿದ್ದು ವಾಮಾಚಾರದಾದರೆ ಪ್ರಯೋಗಗಳು ನಮಗೂ ಯಾವ ಥರ ಅನುಭವ ಆತೈತೆ ಅನ್ನೋದು ನೀವು ಕೇಳ್ತಾ ಇದ್ರಲ್ಲ ಅವಾಗಲೇ ಹಿಂದಿನ ಎಪಿಸೋಡಲ್ಲಿ. ಅದಕ್ಕೇನೆ ಇದು ವೀಕ್ಷಕರು ತೋರಿಸೋಣ ಅಂದ್ಬಿಟ್ಟೇ ಇದ್ರದ್ದು. ಸೊ ಇದು ತೊಗೊಂಬಂದೇ ತೋರಿಸ್ತಾ ಇದ್ದಾರೆ. ತೊಗೊಂಬಂದೇ ತೋರಿಸ್, ಒಂದು ಸೆಕೆಂಡ್ ಇರಿ, ನನ್ನ ಹತ್ರ ಒಂದು ಇದೆ. ಹೌದಾ? ಒಂದು ಸೆಕೆಂಡು ಹಂಗೆ ಇರ್ರಿ. ಸೊ ನಮ್ಮ ವೀಕ್ಷಕರಿಗೆ ಇದ್ರ ಬಗ್ಗೆ ತೋರಿಸಿದ್ದೀನಿ. ಇದು ನಮ್ಮ ರೇಣುಕಾಚಾರ್ಯವರು ಚಿಕ್ಕಮಗಳೂರು ಹತ್ರ ಯಾವುದೋ ಒಂದು ದೇವಸ್ಥಾನಕ್ಕೆ ಒಂದು ಚಕ್ರ ಮಾಡಿದ್ದಾರೆ. ಸೊ ಈ ಚಕ್ರ ಬರೀಬೇಕಾದ್ರೆ ಅವರು ಸೀದಾ ಬರೆದಿದ್ದಾರೆ ಆಯಿತಾ, ಬಟ್ ಇದು ಒಳಗಡೆ ಏನಾಗೈತೆ ಫುಲ್ ಉಲ್ಟಾ ಆಗೈತೆ. ಅವರು ಚಕ್ರನ ಬರೀಬೇಕಾದ್ರೆ
ಇಲಂ ಅವರು ಇದು ಇಲ್ಲಿ ಒಳಗಡೆ ಒಂದು ಇದು ಇದೆ ನಾನು ತೋರಿಸ್ತೀನಿ ಕ್ಲೋಸ್ ಅಲ್ಲಿ ಈ ಒಳಗಡೆ ಒಂದು ಇವು ಬರೆದಿದ್ದಾರಲ್ಲ ಇದು ಬಂದು ಈ ಲಂ ಅನ್ನೋ ಕಡೆ ಹಿಂಗಿತ್ತು ಇವಾಗ ಹಿಂಗಿದೆ ಇದು ಹಿಂಗಿತ್ತು ಉಲ್ಟಾ ಉಲ್ಟಾ ಅದು ಈ ತರ ಇದೆಯಲ್ಲ ಸೊ ಈ ತರ ಅಂತ ಅವ್ರು ಬರ್ದಿದ್ದು ಅದು ಏನಕ್ಕೆ ಬರ್ದಿದ್ದಾರೆ ಬರೆದು ಒಂದು ನೀರಲ್ಲಿ ಏನ್ರು ಹಾಲಲ್ಲಿ ಹಾಲಲ್ಲಿ ಯಾವ್ದ್ರಲ್ಲೂ ಹಿಂಗ ಇದನ್ನ ಇದನ್ನ ಹಾಕ್ಬಿಟ್ಟು ಎತ್ತಿ ಅಷ್ಟೇ ಆಗಿರೋದು ಹಿಂಗ ಹಾಕಿ ಎತ್ತಿ ಅದನ್ನ ನೋಡಿದ್ರೆ ಉಲ್ಟಾ ಅವಾಗ ಅದು ಅಬ್ಸರ್ವ್ ಆಗಿಲ್ಲ ಆಮೇಲೆ ಅವರು ಇನ್ನೊಂದ್ಸರಿ ಕ್ರಾಸ್ ಚೆಕ್ ಮಾಡಿ ನೋಡಿದಾಗ ಇದು ಉಲ್ಟಾ ಇದೆ ಹಾಗೆ 100% ಆತ ಇದು ಆಶ್ಚರ್ಯ ನಾನು ಬರ್ದಿರೋದೇ ತಪ್ಪ ಇಲ್ಲ ನಾನು ಸರಿಯಾಗಿ ಬರ್ದನಿಲ್ಲ ಅಂತ ಕನ್ಫರ್ಮ್ ನೋಡವ್ರೆ ಯಾಕಂದ್ರೆ ಅವ್ರೊಬ್ರೆಲ್ಲ ಅವ್ರ ಸುತ್ತಮುತ್ತ ಇನ್ನು ಇದ್ರಂತೆ ಬಟ್ ಅದು ಒಳಗಡೆ ಬರ್ದಿರೋದ ಇದೇ ಟರ್ನ್ ಆಗ್ಬಿಟ್ಟೈತೆ ನಿಮ್ದು ನಿಮ್ಗೆ ಟರ್ನ್ ಆಗೈತೆ ಟರ್ನ್ ಆಗೈತೆ ಬರ್ದಿರೋದೇನು ಆಗಿಲ್ಲ ನಮ್ಗೆ ಟರ್ನ್ ಆಗೈತೆ ಟರ್ನ್ ಅಲ್ಲಿ ಅವ್ರಿಗೆ ಅಲ್ಲಿ ಟರ್ನ್ ಅದು ಬರ್ದಿರೋದೇ ಟರ್ನ್ ಇದು ಯಾಕೆ ಹೇಳ್ತೀವಿ ಅದಕ್ಕೋಸ್ಕರ ಅವ್ರು ತಗೊಂಬೋದು ನನಗೆ ತೋರಿಸ್ಬೇಕು ನೋಡಿ ಸರ್ ಈ ತರ ಆಗೈತೆ ಅಂತ ನನ್ನ ಹತ್ರನೇ ಬಿಟ್ಟು ಹೋಗಿದ್ದಾರೆ ಇದುವರೆಗೂ ನೀವು ಇದು ಹೇಳಿದ್ಮೇಲೆ ನನಗೆ ಅದು ನೆನಪಾಯ್ತು ಬಂದೆ ಇದನ್ನ ಇದು 100% ಆಗೇ ಆಗುತ್ತೆ ಇದು ಇದು ಪ್ರತಿಯೊಬ್ಬರಿಗೆ ಇದು ಎಫೆಕ್ಟ್ ಇದು ಯಾಕೆ ಹೇಳ್ತೀವಿ ನೋಡ್ರಿ ನಾವು ಇಲ್ಲ ನಮ್ಮದು ಕೆಲವು ನೋಡಿ ಅಲ್ಲಿ ಮತ್ತೆ ಏನೇನ ಸಮಸ್ಯೆಗಳಿದ್ದಾಗ ಇದು 100% ಆಗೇ ಆಗ್ತದೆ ಅದರ ಎಫೆಕ್ಟು ನಮ್ಗೆ ಹೊಡಿತೈತಿ ಇದ್ರದ್ದೊಂದು ಉದಾಹರಣೆನೂ ನಾನು ಕೊಡ್ತೀನಿ ಇದ್ರದ್ದು ಅಂದರೆ ಈಗ ನಮ್ಮ ಪಂಡಿತರಿಗೆ ಏನು ತೊಂದರೆ ಆಗ್ಬೋದು ಅಂತೇಳಿ ನನಗೆ ಸುಮಾರು ಇದು 15 ವರ್ಷದ್ದು ಕತೆ ಇದು ಅಲ್ಲಿ ಎಲ್ಲೇ ಆಗೈತೆ ಅಂತಂದರೆ ಇದು ಸುಮಾರು ಎಕ್ಕಡೆ ಅಂತಂದರೆ ಇದು ಹಾಸನ ಕಡೆನೇ ಅನ್ಕೊಂತೀನಿ ನನಗೆ ಅಷ್ಟು ಗ್ಯಾಪ್ ಕೈಲ್ಲ ಒಂದು 15 ವರ್ಷ ಆಯಿತು ಅದು ಏನಾಯಿತು ಒಂದು ಗಣೇಶನ ದೇವಸ್ಥಾನಕ್ಕೆ ಫುಲ್ಲು ದಿಗ್ಬಂಧನ ಓಕೆ ಅದು ಯಾರ ರೀತಿ ಮಾಡಿದ್ದಾರೆ ಅಂತಂದರೆ ಯಾರೇ ಪಂಡಿತನೋದ್ರು ಅವನಿಗೆ ಆಕ್ಸಿಡೆಂಟ್ ಆತೈತಿ ಅಲ್ಲಿಗೆ ಹೋಗ್ಬೇಕಾದಾಗ ಪ್ರತಿಯೊಬ್ಬರಿಗೂ ಆಕ್ಸಿಡೆಂಟ್ ಅದು ಹೋಗ್ಬೇಕಾದಾಗೆ ಆಗೋದು ಆ ರೀತಿ ಮಾಡಿದ್ದಾರೆ ಅಲ್ಲಿ ಓಕೆ ಎಂತ ಸುಮಾರು ಒಂದು 10 ಜನಕ್ಕೆ ಕಾಲು ಕೈ ಮುರಿದಾಗಿದ್ದಾರೆ ಒಂದಿಬ್ಬರು 3 ತೀರು ಹೋಗಿದ್ದಾರೆ ಆ ರೀತಿ ಸಮಸ್ಯೆ ಅದು ಆ ರೀತಿ ಮಾಡಿದ್ರೆ ಅದು ಓಕೆ ಅವಾಗೆಲ್ಲ ನಾವು ಮೈಯೆಲ್ಲ ಕಣ್ಣಿದ್ದು ಜಾಗೃತವಾಗಿ ಕೆಲಸ ಮಾಡಬೇಕು ಆಮೇಲೆ ಅಲ್ಲಿಂದ ಎಫೆಕ್ಟ್ ಏನಾಯ್ತಿದೆ ಏನು ಹೆಂಗೆ ನಾವು ಯಾವ ರೀತಿ ಮಾಡಬೇಕು ಇದನ್ನೆಲ್ಲ ಒಂದು ಕ್ಯಾಲ್ಕುಲೇಷನ್ ತಗೋಬೇಕು ಆಮೇಲೆ ಇದ್ರ ಬಗ್ಗೆ ನಾವು ಒಂದು ಸ್ವಲ್ಪ ಸರ್ಚ್ ಮಾಡ್ಕೊಬೇಕು ನಾವು ಎತ್ಕಂತಾನೆ ಯಾವುದೋ ಒಂದು ಬಂತು ಅಂತೇಳಿ ಏಕಾಏಕಿ ಹೋಗಬಾರ್ದು ಈಗ ನೋಡ್ರಿ ಇಲ್ಲ ನಾವು ನಾನು ಯಾರೇ ಬಂದರೂ ಅಷ್ಟೇ ನಾವು ಮೊದಲೆತ್ಕಂತ ಅವ್ರ ಮನೆಗೆ ನಾನು ಹೋಗೋದೇ ಇಲ್ಲ ಯಾಕಂದ್ರೆ ಅದು ಎಫೆಕ್ಟು ನಂಗೆ ತುಂಬ ಅನುಭವ ಆಗೈತೆ ಇವೆಲ್ಲನು ಓಕೆ ಇದು ಏನಾಗ್ತದೆ ಅಂದ್ರೆ ಅವ್ರ ಎಫೆಕ್ಟು ನಮ್ಮ ಮೇಲೆ ಬಿದ್ದು ಬಿಡ್ತೈತೆ ಯಾಕಂದ್ರೆ ನಾವು ಇವಾಗ ಅವ್ರು ರೆಡಿ ಮಾಡೋಕೆ ಹೋಗ್ತೀವಲ್ಲ ಅದು ಆಲ್ಮೋಸ್ಟು ತೊಂದರೆ ಆಗೇ ಆಗ್ತೈತೆ ಅದಕ್ಕೆ ನಾವೇನು ಮಾಡ್ತೀವಿ ಮೊದಲೇನೆ ಅಲ್ಲಿ ಏನು ಶಾಂತಿ ಮಾಡಬೇಕು ಏನು ನೀವು ಮೊದಲು ಬನ್ನಿ ಅಂತೇಳಿ ನಾವು ಕರೆಸ್ಕೊಂಡು ಅದೇನೇನು ಕೊಡ್ಬೇಕು ಎಲ್ಲ ಕೊಟ್ಟು ಅಲ್ಲಿ ಶಾಂತಿ ಮಾಡಿ ಅಲ್ಲಿನ ಶಕ್ತಿನ ಕುಗ್ಗಿಸಿ ಆಮೇಲೆ ನಾವು ಹೋಗ್ಬೇಕು ಡೈರೆಕ್ಟ್ ಆಗಿ ಹೋದ್ರೆ ನೋಡ್ರಿ ಈಗ ಕಣ್ಣೆದ್ರಿಗೆ ಆಯ್ತಲ್ಲ ಅನುಭವ ಸೇಮ್ ಇದೆ ನಮ್ಗೆ ಈಗಾಗ ನಮ್ಮ ವೀಕ್ಷಕ ನೋಡಿ ನಮಗೂ ಅದೇ ರೀತಿನೇ ಅದೂ ಅದೇ ರೀತಿ ಆಗುತ್ತೆ ಅದು ಯಾಕಂದ್ರೆ ಸಾಕ್ಷಿ ಸಮೇತನು ಕೊಡ್ತಾ ಇದೀವಿ ಅದಕ್ಕೋಸ್ಕರ ನಾನು ಅದನ್ನ ಎತ್ಕೊಂಡು ಬಂದ ನೋಡಿ ಅದು ಯಾಕಂದ್ರೆ ಎಲ್ಲ ನಮ್ಮ ಇವ್ರಿಗೆ ತೋರಿಸ್ಬೇಕಂತಾನೆ ಅದು ನೋಡಿಸ್ತಾ ಇದೀವಿ ಈ ರೀತಿ ಅದು ನಮ್ಗೂ ಎಫೆಕ್ಟ್ ಆಗಿ ಆತೈತೆ ಅದು 100% ಆತೈತೆ ಅದು ಎನರ್ಜಿ ಏನಾತೈತೆ ಅವ್ರಿಗೆ ಆಗೋಂಥ ಇದ್ರು ನಮ್ಮ ಕಡೆ ತಿರ್ಕೊಂಬಿಡ್ತೈತೆ ಅದು ಇದ್ರದ್ದು ಭಾರಿ ಹುಷಾರಾಗಿರ್ಬೇಕು ಭಾರಿ ಕೇರ್ಫುಲ್ ಆಗಿರ್ಬೇಕು ಇದೇನೋ ನಾವು ಇಲ್ಲಿ ಕೂತ್ಕೊಂಡು ಇಲ್ಲ ನಮ್ಮ ಜನಕ್ಕೆ ತೋರಿಸ್ತಾ ಇದ್ದೀವಿ ಅಂತಂದರೆ ಇದ್ರ ಹಿಂದೆ ಎಷ್ಟು ಶ್ರಮ ಇರ್ತೈತೆ ನಾವು ಎಷ್ಟು ಕಷ್ಟ ಬಿದ್ದಿರ್ತೀವಿ ಆಮೇಲೆ ಊಟ ಇಲ್ದಿರ ನೀರು ಇಲ್ದಿರ ಇದರಿಂದ ಶ್ರಮ ಏನು ಅದ್ರದ್ದು ಅವರವ್ರ ಕಷ್ಟ ಅವ್ರಿಗೆ ಮಾತ್ರ ಗೊತ್ತಿರ್ತೈತೆ ಇದು ನಾವು ಇಲ್ಲೇನು ಕೂತ್ಕೊಂಡು ಹೇಳ್ತೀವಿ ಅಂತಲ್ಲ ಜೀವದ ಜೊತೆನೆ ಆಟ ಆಡಿ ಬಂದು ಜೀವ ಜೊತೆನೆ ಆಟ ಆಡಬೇಕು ಆಮೇಲೆ ಇದು ಹೆಂಗೆ ಅಂತಂದರೆ ಇದು ಈ ಇದ್ದಂಗೆ ಇದು ಒಂಥರ ಹಾವು ಮುಂಗಿಸಿ ಎಣ್ಣೆ ಆಟ ಇದ್ದಂಗೆ ಸ್ವಲ್ಪ ಯಾವ ಮಾಡಿದ್ರು ಕಾಟ ಹಾಕ್ತಂದ್ರೆ ಮುಗೀತು ಬಿದ್ದೋದಂಗೆ ಲೆಕ್ಕ ಇದು ಲೈಫ್ಗೆ ಡ್ಯಾಮೇಜ್ ಇದು ಡ್ಯಾಮೇಜ್ ಆಗಿರೋರು ಬೇಜನ್ ಜನನು ಇದ್ದಾರೆ ಕೇರ್ಫುಲ್ ಇದ್ರು ಕೆಲವೊಂದು ಸರಿ ಎಫೆಕ್ಟ್ಗಳು ಅನುಭವಿಸ್ಬೇಕಾದ ಇದೇ ನಮ್ಮ ಇವರಲ್ಲಿ ಇದು ಕುಪ್ಪಂ ನೋಡಿದ್ರ ಕುಪ್ಪಂ ಆಂಧ್ರ ಅವರು ನಮ್ಮ ಸ್ನೇಹಿತರು ಅವರು ಅಂದ್ರೆ ಸ್ನೇಹಿತರು ಅಂತಂದ್ರೆ ನಮ್ಗೆ ಬೆಂಗಳೂರಲ್ಲಿ ನಮ್ಮ ಇವರಿದ್ದಾರೆ ಅವ್ರ ಸ್ನೇಹಿತರು ಅಂದ್ರೆ ನಮಗೂ ಈ ತರ ಹೋಗೋಣ ರಾಘವರೆ ಹಿಂಗೆ ಪರಿಚಯ ಮಾಡಿಸೋಣ ಅಂತಂದ್ರು ಅವ್ರಿಗೆ ನೋಡಿ ಏನಾಗಿದೆ ಹಿಂಗೆಲ್ಲ ಸಮಸ್ಯೆಗಳು ಬಂದವು ರೆಡಿ ಮಾಡೋರಂತೆ ಯಾವುದೇನು ಟೈಮ್ ಎಫೆಕ್ಟ್ ಆಯಿತೋ ಏನೋ ಅವ್ರಿಗೀಗ ಕೈ ಕಾಲು ಸ್ವಾಧೀನನೇ ತಪ್ಪಿಸ್ಕೊಂಬಿಟ್ಟಿದ್ದಾರೆ ಈಗ ಅವ್ರ ಮಾಂತ್ರಿಕರು ಮಾಂತ್ರಿಕರೇ ಓಕೆ ಆಲ್ಮೋಸ್ಟ್ ವಯಸ್ಸಾಗ ಆಗೈತೆ ಈಗ ಅವ್ರಿಗೆ ವಯಸ್ಸು ಅಂತಂದ್ರೆ ಏನೋ ಒಂದು 60 ವರ್ಷ ಅವ್ರಿಗೆ ಕೈ ಕಾಲು ಸ್ವಾಧೀನನೇ ಇಲ್ಲಂತ ಈಗ ಈ ಥರ ಆಗೋಗ್ಬಿಟ್ಟದೆ ಹಿಂಗೆ ಹೋಗ್ಬೇಕು ನೋಡ್ಕೊಂಡು ಬರಬೇಕು ಅಂತಂದ್ರು ಆಮೇಲೆ ನಾವು ಹುಷಾರಾಗಿರ್ಬೇಕು ಕೇರ್ಫುಲ್ ಆಗಿರ್ಬೇಕು ಇವೆಲ್ಲನೂ ಆದ್ರೆ ಮೊನ್ನೆನೆ ನಾವು ಒಂದು ಇದ್ರಿಗೆ ಹೋಗಿದ್ವಿ ಡಾಬಾ ಹೋಟ್ಲ್ಗೆ ಅಲ್ಲಿ ನಮ್ಮ ಅಂದರೆ ದೊಡ್ಡಬಳ್ಳಾಪುರ ಆಚೆ ಒಂದು ಡಾಬಾ ಹೋಟ್ಲ್ ಐತೆ ನಾವು ಅಂದರೆ ಹೆಸರೇನು ಬೇಡ ಅದ್ರ ಸ್ಟೋರಿ ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತೀನಿ ಅಲ್ಲಿ
ನನಗೆ ನಮ್ಮ ಸ್ನೇಹಿತನ ಕರೆಸ್ಕೊಂಡ್ರಿ, ಈ ಥರ ಐತೆ ಬನ್ನಿ ಅಣ್ಣ ಹೋಗೋಣ ಅಂತೇಳಿ. ಅವ್ರು ನೋಡಿ ಎಲ್ಲೋ ಬೇರೆ ಕಡೆ ಏನೋ ಮಾಡೋಕೆ ಹೋಗಿ ಅವ್ರಿಗೂ ಎಫೆಕ್ಟ್ ಆಗಿ ಅವರು ಮಲಗಿಬಿಟ್ಟಿದ್ರು. ಅವರು ಮಲಗಿದ್ರು ನೋಡಿ, ಅವರು ಬಾಣ ಅಂತಂದು ನೈಟ್ ಚೆನ್ನಾಗಿ ಮಾತಾಡಿದ್ರು, ಬತ್ತೀನಿ ಅಂತೇಳಿ. ಯಾರಿಗೋ ಬಾಣ ಹಂಗೆ ಇಲ್ಲೇನೋ ಏನೋ ತೊಂದರೆ ಆಗೈತೆ ಅಂತೇಳಿ. ಅವ್ರದ್ದು ಅದ್ರದ್ದು ಎತ್ತಿದ್ದಕ್ಕೇನೆ ಸಳಿ ಜ್ವರ ಮೈ ಅವ್ರಿಗೆ ಶೇಕ್ ಬತ್ತೈತೆ. ಓಕೆ, ನಾನು ಬೈದೆ, ಏನಣ್ಣ ನಿನ್ಗೆ ಏಕಾಏಕಿ ಗೊತ್ತಾಗಲ್ಲ ನಿನಗೆ, ನಿನ್ನ ನಮ್ಮ ಸೇಫ್ಟಿನೂ ಬೇಕು ಇವೆಲ್ಲನೂ. ನಮ್ಗೆ ಅಲ್ಲಿ ಎತ್ತಾಕಿದ ಮೇಲೆ ಏನೇನು ಮಾಡ್ಕೊಬೇಕು, ಏನು ಕಳ್ಕೊಬೇಕು ಅವೆಲ್ಲ ಕಳ್ಕೊಂಡು ಮತ್ತೆ ನಾವು ಏನೇನು ಮಾಡಬೇಕು ಮಾಡ್ಕೊಬೇಕು, ಅವು ಎನರ್ಜಿ ಮತ್ತೆ ತಗೊಬೇಕು. ತಗೊಂಡಿಲ್ಲ ಅಂತಂದರೆ ಮತ್ತೆ ಸಮಸ್ಯೆಗಳು ಆಗ್ತವೆ. ಇಲ್ಲಿ ಬಿದ್ದಿವೆ ಅಂದರೆ ಅಷ್ಟೇ ಮುಗೀತು, ತೊಂದರೆ ಆಯಿತು. ಈ ಜಾತ್ರೆಯಲ್ಲಿ ತುಳಿತಾರೆ ನೋಡ್ರಿ, ಹಂಗಾಗಿ ಅಷ್ಟೇನೆ ಆಗೋಗ್ಬಿಡ್ತದೆ ಅದು. ಲೈಫಿಗೆ ಲೈಫಿಗೆ ಡ್ಯಾಮೇಜ್, ಇವು ಒಂದ್ಸರಿ ಡ್ಯಾಮೇಜ್ ಆಯ್ತಂದ್ರೆ ಮತ್ತೆ ಹೇಳೋದು ತುಂಬ ಕಷ್ಟ. ನೀವು ಇದರಲ್ಲಿ ಈ ಥರ ಬೇಜಾನ್ ಅನುಭವ ಪಡೆದಿರೋರು ಇದ್ದಾರೆ. ಇದಕ್ಕೆ ಸಾಕ್ಷಿನೇ ನಮ್ಮ ಸ್ನೇಹಿತರು, ನಮ್ಮ ಅಪ್ಪನ ಸ್ನೇಹಿತರು ನಮ್ಮ ವಿಜಯಪುರದಲ್ಲಿನೇ ಘಟನೆ ನಡೆದಿರ್ತಿದ್ರು. ಅವರು ಒಬ್ಬ ಗಡ್ಡದ್ದು ಅಂದರೆ ಗಡ್ಡದ್ದು ಏಪನ್ ಬರೋರು, ಅವರ ಹೆಸರು ಗೊತ್ತಿಲ್ಲ. ಅವ್ರು ಮಾತಾಡಿದ್ರೆ ರಾಮ ರಾಮ ಕೃಷ್ಣ ಕೃಷ್ಣ ಅಂತ ಹೇಳ್ತಾ ಇದ್ದು. ನಮ್ಮ ತಂದೆಯವರೇನೋ ಒಂದು ಹೆಸರು ಹೇಳೋರು, ಅವರು ನಿನ್ನ ಹೆಸರೇನು ತಾತ ಅಂದರೆ ರಾಮ ರಾಮ ಕೃಷ್ಣ ಕೃಷ್ಣ. ಅವರು ಭಾರಿ ಡಿಸೆಂಟ್ ವ್ಯಕ್ತಿ, ಮಾತಾಡಿದ್ರೆ ಗಡ್ಡ ಹಿಂಗೆ ಬಿಟ್ಟು ಹಿಂಗೆ ಹೇಳ್ಕೊಂತಾ ಇರೋರು. ಅರೆ ರಾಮ್ 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 ಕೃಷ್ಣ ಕೃಷ್ಣ ಅನ್ನೋರು. ಅವರು ಎಷ್ಟು ಕಲ್ತಿದ್ರು ಅಂದರೆ ಅವರ ಕಾಲ್ಭಾಗ ನಾವು ಕಲಿಯೋದಕ್ಕಾಗಲ್ಲ, ಈಗ ಅಷ್ಟು ಕಲ್ತಿದ್ರು ಅವರು. ಅವರು ಒಂದು ದೈವ ಶಕ್ತಿನ ಅವ್ರದ್ದು ವಶ ಮಾಡ್ಕೊಬೇಕು ಅಂತೇಳಿ, ಆ ಎನರ್ಜಿ ಪಡ್ಕೊಬೇಕು ಅಂತೇಳಿ ಮತ್ತೆ ಸಾಧನೆ ಮಾಡೋಕ್ಕಿದ್ದಾರೆ. ಅವ್ರಿಗೆ ವಯಸ್ಸೂ ಆಗಿತ್ತು, ಬೇಜನ್ನು ಸಾಧನೆ ಮಾಡಿ ಪಡ್ಕೊಂಡಿದ್ರು. ಲಾಸ್ಟ್ನಲ್ಲಿ ಹಿಂಗೆ ಅವ್ರಿಗೆ ನೋಡ್ರಿ, ದೈವ ಲಿಖಿತ ಅನ್ನೋದು ಯಾರನ್ನೂ ಬಿಡೋಂಗಿಲ್ಲ ಅಂತೆ. ಅವ್ರಿಗಿದ್ದಿದ್ದು ಒಬ್ಬ ಮಗ ಆಕ್ಸಿಡೆಂಟ್ ಆಗಿ ತೀರೋಯ್ತು. ಅವರು ಆ ಇದರಲ್ಲಿ ಎಣ್ಣೆ ಸ್ವಲ್ಪ ತೀರ್ಥದ ತಗೊಂಬಿಟ್ಟಿದ್ದು, ಒಂದು 10 ವರ್ಷ ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ರು. ಮತ್ತು ಅವರು ಎಲ್ಲ ಇವ್ರು ನಮ್ಮ ತಂದೆಯವರು ಅವರು ಇವರೆಲ್ಲ ಹೋಗಿ ಏನು ಯಜಮಾನ್ರೆ ನಿಮ್ಮದು ಹಿಂಗೆ ಅಂತೆಲ್ಲ ಹೇಳಿ ಹೇಳಿ ಇದು ಮಾಡಿ, ಇಲ್ಲಪ್ಪ ನಾನು ಮತ್ತೆ ಇದು ಮಾಡಬೇಕು ಅಂತೇಳಿ ಸಾಧನೆ ಮಾಡೋಕ್ಕೆ ಹೋಗಿದ್ದಾರೆ. ಅದು ಹೆಂಗೆ ಅಂತಂದರೆ ನಮ್ಮ ವೀಕ್ಷಕರಿಗೆ ಇಲ್ಲಿಗೆ ಆಲ್ಮೋಸ್ಟ್ ಇದ್ರದ್ದು ಗೊತ್ತಿರ್ತದೋ ಗೊತ್ತಿಲ್ಲ, ನನಗಂತೂ ಗೊತ್ತಿಲ್ಲ. ಅದು ಒಂದೇ ಕಣ್ಣು ದೇವೆ ಅಂತ, ಅದು ಇಲ್ಲಿ ಒಂದೇ ಕಣ್ಣು ಬರುತ್ತೆ ಅಂತ. ಅದಕ್ಕೆ ಒಂದೇ ಕಣ್ಣು, ಅದೇನು ಯಕ್ಷಿಣಿಯನ್ನು ಏನೂ ಗೊತ್ತಿಲ್ಲ. ಅವಯ್ಯ ನಮ್ಗೆ ಹೇಳ್ತಾ ಇದ್ದು, ನಮ್ಮ ಅಪ್ಪವ್ರಿಗೆ ಹೇಳೋರು ಈ ಥರ ಒಂದೇ ಕಣ್ಣು ಬತ್ತೈತಪ್ಪ, ನಾನು ಅದು ದೇವಿನ ಇದು ಮಾಡ್ಕೊಂಡ್ರೆ ನನಗೆ ಇವು ಏನು ಬೇಕು ಎಲ್ಲ ಅರಿತೈತೆ ಅಂದರೆ ಅವನಿಗೆ ಅರಿಯೋದು. ಅದು ಅಂದರೆ ನೀ ಎಂದಕ್ಕೆ ಬಂದಿದ್ದಿ ಅಂತಲೂ ಹೇಳೋನು, ಅಷ್ಟು ಎಫೆಕ್ಟಾಗಿ ಹೇಳೋನು, ಅಷ್ಟು ಇದರಲ್ಲಿ ಹೇಳೋರು. ನನಗೆ ಸಾಲದು ಅಂತೇಳಿ ಮತ್ತೆ ಏನೋ ಸಾಧನೆ ಮಾಡಬೇಕು ಅಂತೇಳಿ ಮಲಗಿದ್ದೆ. ಅಲ್ಲಿ ಹೋಗಿ ಸಾಧನೆ ಮಾಡೋಕ್ಕೆ ಹೋಗಿದ್ದಾರೆ ಕಲ್ಯಾಣಿಯಲ್ಲಿ, ನಮ್ಮ ವಿಜಯಪುರ ಕಲ್ಯಾಣಿಯಲ್ಲಿ ನೀರಿತ್ತು ಮೊದಲು ಇದರಲ್ಲಿ ಸಾಧನೆ ಮಾಡ್ತಾ. ಕಲ್ಯಾಣಿ ಒಳಗಡೆ ಇಳಿದಲ್ಲಿ ನೀರಲ್ಲಿ ಕೂತು ನೈಟು ಹೆಂಡ್ತಿನ ಇವರು ಇದ್ದಿದ್ದು, ಇನ್ಯಾರು ಏನೇನಿರಲ್ಲ, ಅವರು ಸಪೋರ್ಟಿವ್ ಆಗಿ ಹೋಗಿ ಇದ್ದು. ಅವರೆಲ್ಲ ಲಾಸೂ ಆಗೋಗಿದ್ರು ರಾತ್ರಿನಾ ಇದು ಅಲ್ಲಲ್ಲ, ಲಾಸ್ ನೈಟ್ ನೈಟ್ ನಡೆದಿದ್ದ ಘಟನೆ. ಅವರು ಎಲ್ಲ ಲಾಸ್ ಹೆಂಗೆ ಲಾಸ್ ಆಯಿತು ಅಂದರೆ ಅಂಜನ ಮಾಡ್ತಾರೆ ನೋಡ್ರಿ, ಅಂಜನ ಅಂಜನ ಅದರಲ್ಲಿ ಫುಲ್ ಲಾಸ್ ಆಗಿಬಿಟ್ಟಿದ್ರು. ಅವರು ಒಂದೇನೋ ಸಕ್ಸಸ್ ಮಾಡಿದ್ದಾರೆ, ಮತ್ತೆ ಎಲ್ಲ ಅಂಜನ ಮಾಡಿಬಿಟ್ಟು ಎಲ್ಲ ಮೊದಲು ಬೀದಿ ಬೀದಿಯಲ್ಲಿ ಸಿಕ್ಕೋದು ಅದು ಬಾಲಾಂಜನ ಅವು ಅಂತೇಳಿ ನಾವು ಸುಮಾರು ನೋಡೀವಿ. ಅದು ಮನೆ ಮಾರಿಬಿಟ್ಟು ಈ ಅಡ ಇಟ್ಬಿಟ್ಟು ಈ ವಯ್ಯ ತಯಾರು ಮಾಡೋಕ್ಕೆ ಹೋದೆ, ಫ್ಲಾಪ್ ಆಗುತ್ತೆ ಅದು. ಕಷ್ಟಪಟ್ಟು ಅದಾಗಿಲ್ಲ, ಅದು ಅಂಜನೆ ಸಕ್ಸಸ್ ಆಗಿಲ್ಲ. ಅದು ಅಂಜನ ಯಾವಾಗ ಸಕ್ಸಸ್ ಆಗಿಲ್ಲ, ಇದೇನು ಹಿಂಗಾಗೋಯ್ತು ಅಂತೇಳಿ ಅವ್ರು ಚಿಕ್ಕಬಳ್ಳಾಪುರ ಬಿಟ್ಟು ವಿಜಯಪುರ ಬಂದು ಒಂದು ಕಲ್ಯಾಣಿ ತವ ಒಂದು ಸುಮ್ಮನೆ ಇದು ಮಾಡ್ಕೊಂಡು ಸಂಸಾರ ಮಾಡ್ತಾ ಇತ್ತು. ಲಾಸ್ಟ್ಗೆ ಅದೊಂದು ಟೆನ್ಷನ್ ಆಯಿತು, ಮಗ ಬೇರೆ ಹೋಯಿತು, ಮತ್ತು ಈಗೆಲ್ಲ ಹಳಪುರ ಎಲ್ಲ ಇದು ಮಾಡಿದ್ದಕ್ಕೆ ಸಾಧನೆ ಮಾಡಿದ್ದಾರೆ. ಅವ್ರ ಹೆಂಡ್ತಿಗೆ ಹೇಳಿದ್ದಾರೆ ಅಂತೆ, ಈ ಥರ ನೀನು ಅಕ್ಷತೆ ಆಗ್ತಾ ಇರಬೇಕು, ಈ ಥರ ಐತೆ ಅಂತೇಳಿ. ಅಕ್ಷತೆ ಎಲ್ಲ ಹಾಕ್ಬೇಕು, ಆ ತಲೆ ಮೇಲೆ ಹಾಕ್ಬೇಕು ಅವ್ರು. ಅವ್ರ ತಲೆ ಮೇಲೆ ಏನೋ ಬರಬೇಕಲ್ಲ ಅದು, ಮತ್ತೇನು ತೊಂದರೆ ಆಗದಿದ್ದಂಗೆ ಅವ್ರ ತಲೆ ಮೇಲೆ ಆಗ್ತಾ ಇರ್ಬೇಕಂತೆ ಅವ್ರು ಹೇಳಿದ್ದಾರೆ. ಆಮೇಲೆ ಇದು ಹೆಂಗೆ ಯಾಕಮ್ಮ ಅಂದಿದ್ದಕ್ಕೆ, ಆಮೇಲೆ ನಮ್ಮ ತಂದೆಯವರಿಗೆ ಆ ಅಮ್ಮ ಹೇಳ್ತಂತೆ, ನಮ್ಮ ತಂದೆಯವ್ರದ್ದು ಭಾಳ ಆತ್ಮೀಯರವರು, ಪ್ರತಿಯೊಂದೂ ಶೇರ್ ಮಾಡ್ಕೊಳೋರು. ಆಮೇಲೆ ಎಂದಕ್ಕೆ ಯಾಕೆ ಅಂದಿದ್ದಕ್ಕೆ, ಅದು ಒಂದೇ ಕಣ್ಣು ದೇವರು, ಇದು ಒಲಿಮೆ ಮಾಡ್ಕೊಬೇಕು ಅಂತೇಳಿ ಹೋಗಿ ಅದು ನೈಟ್ ಏನಾಗೋಯ್ತು, 1 ಗಂಟೆಯಲ್ಲಿ 2 ಗಂಟೆಯಲ್ಲೋ ಇವರು ಇದು ಮಾಡಬೇಕಾದಾಗ ಆ ದೇವರು ಈ ವೈನ ಪೂರ್ತಿ ಯಾವ ಥರ ಬಂದು ಸುತ್ತಾಕೊಂಬಿಟ್ಟು ಹೆಚ್ಚಿಕೊಂಬ ಒಂದು 40 ಅಡಿ ಎತ್ತಂತೆ. ರಿಯಲ್ ಇದು, ರಿಯಲ್ ಆಗಿ ಯಾವಾಗ ಹಿಂಗೆ ಬಂದು ಒಂದೇ ಕಣ್ಣು ದೇವರು ಹಿಂಗೆ ಯಾವ ಥರ ಬಂದು ಹಿಂಗೆ ಎತ್ತಲ್ಲ ಈ ಅಮ್ಮನಿಗೆ ಅಲ್ಲೇ ಪ್ರಜ್ಞೆ ತಪ್ಪಿದೆ, ಪ್ರಜ್ಞೆ ತಪ್ಪ ಗಾಬರಿ ಆಯ್ತಲ್ಲ, ಶಾಪ ಆಗಿದೆ. ಆಮೇಲೆ ಅವನ ಅಕ್ಷತೆ ಹಾಕ್ಬೇಕಲ್ಲ, ಹಾಕೇ ಇಲ್ಲ. ಅದು ಈ ವೈನ್ಗೆ ಫುಲ್ ಅದು ಎಫೆಕ್ಟ್ ಮಾಡಿಬಿಟ್ಟು
ಸೊ ಹಾಕಿದ್ರೆ ಸೇಫ್ ಆಗೋದು, ಹಾಕಿದ್ರೆ ಸೇಫ್ ಆಗೋದು. ನೀವು ಅಮ್ಮ ಹಾಕೋದಿಲ್ಲ ನೋಡೋಷ್ಟೊತ್ತಿಗೆ ಅಮ್ಮನಿಗೂ ಕಾಣಿಸ್ಬಿಡ್ತದು ತೀರೋಯ್ತು ಅಂದೆ. ಆಮೇಲೆ ಲಾಸ್ಟ್ ಆವ ಹಿಂಗನೂ ಅದು ಇದಾಕೊಂಡು ಹಂಗೋ ಹಿಂಗೋ ಎದ್ದು ಈಚೆಗೆ ಬಂದಿದ್ದಾನೆ ಏನೋ ಒಂದು ಮಾಡ್ಕೊಂಡು 15 ದಿನ ಇದ್ದ ಅಷ್ಟೇ. ಆಮೇಲೆ ತೀರೋಗ್ಬಿಟ್ಟೆ. ಆಮೇಲೆ ನಾನು ಯಾಕೆ ಏನಣ್ಣ ಅಂತೇಳಿ ಎಲ್ಲ ಮಾತಾಡಿಸಿ ಕೇಳೋದಷ್ಟು ಹಿಂಗಾಯ್ತಪ್ಪ ಏನೋ ಆತ ಇಲ್ಲ ಅಂತಂದ. ಆಮೇಲೆ ಅದರೇ ತಗೊಂಡು ಹೋಗ್ಬಿಡ್ತದೆ. ಏನ್ ಬೇಕು ಆತೈತೆ ಇದ್ರದ್ದು. ಯಾಕಂದ್ರೆ ಈಗ ಅಲ್ಲೇನೆ ಹಾಕ್ಬಿಟ್ಟಿರ್ತಾರೆ, ಇದಕ್ಕೇನೇ ಪ್ರಾಣಹಾನಿ ಆದ್ರೂ ನೀವೇ ಜವಾಬ್ದಾರಿ, ಇದು ಸಾಧನೆ ಮಾಡ್ಬೇಕಾದಾಗ ನೋಡ್ಕೊಂಡು ಮಾಡಿ ಅಂತಾನು ಹೇಳ್ತಾರೆ. ಕೆಲವೊಂದು ದೇವಿಗಳ ಬಗ್ಗೆ ವಶೀಕರಣ ಸಿಕ್ಕಾಪಟ್ಟೆ ಕಷ್ಟ. ಕಾಳಕದೇವಿದಂತೂ ಇನ್ನೂ ವಿಪರೀತ ಕಷ್ಟ ಅದು. ಅದ್ರದ್ದೇನೆ ಬೇರೆ ಸ್ಟೋರಿನೇ ಐತೆ ಅದು. ಅದು ನಮ್ಮ ರಿಲೇಟಿವ್ ಏನೇ ಒಬ್ರು ಮಾಡಕ್ ಹೋಗಿ ಸುಮಾರು 15 ಜನ ಪಂಡಿತರಂತ ಇದ್ದಿದ್ದು. 15 ಜನ ಪಂಡಿತರಿದ್ದಲ್ಲಿ ಕಾಳಕದೇವಿದು ಒಂದು ತೊಟ್ಟಿ ಒಳಗಡೆನೆ ಒಂದು ಕಲ್ಯಾಣಿ ಒಳಗಡೆ ನಿಲ್ಲಿಸ್ಬಿಟ್ಟು ಇವರು ಮಾಡ್ತಾ ಇದ್ದಾಗ ಆ ದೇವಿ ಪ್ರತ್ಯಕ್ಷ ಆದರೆ ಇವರು ಅಂದರೆ ಈಗಲ್ಲ, ಅದು ಸುಮಾರು ಒಂದು 80 ವರ್ಷದ ಸ್ಟೋರಿ ಇದು, ಹಳೆ ಸ್ಟೋರಿ ಅದು. ಆ ಲಾಸ್ಟ್ಗೆ ಆ ತಾಯಿ ಬಂದು ಭೂಮಿ ಆಕಾಶಕ್ಕೆ ವಿಶ್ವರೂಪ ಆತ ಇದ್ದಂಗೆ ಈ ಪಂಡಿತರೆಲ್ಲ ಎಲ್ನೋರು ಅಲ್ಲೇ ಬಿದ್ದೋಗಿ ಲಾಸ್ಟ್ಗೆ ಈ ವೈನ್ಗೂ ಇದಾಗೋಗಿ ಎಫೆಕ್ಟ್ ಆಗೋಗಿ ನೋಡೋ ಶಕ್ತಿ ತಮಾಷೆ ಅಲ್ಲ. ನಾವು ಯಮ್ಮ ವಿಪರೀತವಾದ ಇದು ಆ ಶಕ್ತಿ ನಮ್ಮಲ್ಲಿ ಮಾಡಕ್ ಶಕ್ತಿ ಇದ್ದಾಗಲ್ಲ ಅದು ಏನದು ಏನು ತಮಾಷೆ ಅಲ್ಲ ಅವೆಲ್ಲ. ಧೈರ್ಯ ಗುಂಡಿಗೆ ಇದು ಲಾಸ್ಟ್ಗೆ ಆ ಥರ ಎಲ್ಲ ಇದಾಗೋಗಿ ಅವಯ್ಯ ಹಿಂಗೋ ಹಿಂಗೋ ಈಚೆಗೆ ಬಂದು ಆಮೇಲೆ ಯಾವ್ದು ಅಂದರೆ ಅಲ್ಲಿ ಒಬ್ಬ ಹಳೇ ಒಬ್ಬರು ಶಕ್ತಿಯುತವಾದ ಪಂಡಿತನಿದ್ದಂತೆ. ಏ ನೀನು ಬರಬೇಡ ಭಯ ಪಡಬೇಡ ಅಂತಂದ್ರೆ ಇವರು ಇದ್ರಲ್ಲ ಸಹ ಅವರು ಎಲ್ಲ ಬಿದ್ದೋಗಿ ಆಗಿಲ್ಲಂತ ಇವ್ರ ಕೈಯಲ್ಲಿ ತಡೆಯೋದಕ್ಕೆ. ಆಮೇಲೆ ಅವ್ರಿಗೂ ಆಗಿಲ್ಲಂತೆ ಇದು ಮೈ ಇದಾಗೋಯ್ತು. ಅಯ್ಯೋ ಗುಂಡಿಗೆ ಒಂಥರ ಹಾರ್ಟ್ ಅಟ್ಯಾಕ್ ಆದಂಗೆ ಒಂಗೆ ಈಚೆಗೆ ಬಂದ. ಆಮೇಲೆ ಅವರು ಗುರುಗಳು ನಿಂಬೆಹಣ್ಣು ಏನೇನು ಮಾಡಿ ತುಳಿದು ತುಳಿದು ಎಲ್ಲ ಇದು ಮಾಡಿ ಅವ್ರಿಗೂ ಹೆಚ್ಚು ಕಮ್ಮಿ ಇದಾಯ್ತಂತೆ. ಲಾಸ್ಟ್ಗೆ ಹಂಗೋ ಹಿಂಗೋ ಕ್ಲಿಯರ್ ಮಾಡಿ ಆ ತಾಯಿನ ಶಾಂತಿ ಮಾಡಿ ಇದು ಮಾಡಿದ್ದಾರೆ. ಆ ಥರ ಈಗ ಫುಲ್ ಎಫೆಕ್ಟ್ ಆದರೆ ಆ ಥರದ್ದು ಒಬ್ಬ ಗುರು ಇರಬೇಕು, ಗುರು ಇರಬೇಕು ಮೇನ್. ಅದನ್ನೇನೋ ಕಾಪಾಡ್ತಾರೆ, ಕಾಪಾಡಬೇಕು ಮೇನ್. ನೋಡಿ ಅದು ಕಾಪಾಡಿದ್ರಂತ ಇವತ್ತು ಇಲ್ಲಾಂದರೆ ಅವರು ನಮ್ಮ ರಿಲೇಟಿವ್ ಅಲ್ಲಿ ಅವರು ಇದಾಗ್ಬಿಡೋರು ಅವರು. ಆಮೇಲೆ ನಮ್ಗೆ ಹೇಳಿದ್ದೆ ಅವ್ರ ಸ್ಟೋರಿ ಅದು, ಅವ್ರ ವಯಸ್ಸಾಗೋಗೈತೆ ನಾವು ಹಿಂಗೆಲ್ಲ ಮಾಡ್ತಾ ಇದ್ವಲ್ಲ ಏ ನೀವೇನು ಮಾಡೋದು ನಾನು ಹಿಂಗೆಲ್ಲ ಮಾಡಿದ್ದೀನಿ ಹಿಂಗೆ ಹಿಂಗೆಲ್ಲ ಆಯಿತು ಇವೆಲ್ಲ ಹುಷಾರಾಗಿ ಮಾಡಿರಪ್ಪ ಅಂತೆಲ್ಲ ಹೇಳೋರು ಕೆಲವು. ಇವೆಲ್ಲ ನಾವು ನೋಡಿದ್ದೀವಿ ಕೇಳಿರ್ತೀವಿ. ಅದಕ್ಕೆ ಇಲ್ಲಿ ಸಾಧನೆ ಟೈಮಲ್ಲಿ ಎಷ್ಟು ಅದೇ ಹೇಳ್ತೀವಲ್ಲ ಒಬ್ಬ ಸಾಧಕನು ಇವೆಲ್ಲ ಜಯಿಸ್ಕೊಂಬಂದ ಆದಮೇಲೆ ಇವೆಲ್ಲ ಮಾಡೋಕ್ಕಾಗೋದು. ಆಮೇಲೆ ಯಮ್ಮ ಫಸ್ಟ್ ನೀವು ಹೇಳಿದ್ರಲ್ಲ ಯಮ್ಮ ತಲೆ ಸುತ್ತಿ ಬಿದ್ದೋಗಿದ್ದು ಅಂತ ಯಾವ ಒಂದೇ ಕಣ್ಣಲ್ಲಿರೋ ಒಂದೇ ಆ ಯಮ್ಮ ಏನಾದ್ಲು ಅಲ್ಲ ಅದು ಒಂದು ಅದೇ ಇದು ಹೋಯ್ತಲ್ಲ ಆತ್ಮ ಹೋಗ್ಬಿಟ್ಟ ಅದು 15 ದಿನಕ್ಕೆ ಹೋಯ್ದದ್ದು ಈ ಅಮ್ಮನಿಗೆ. ಆಮೇಲೆ ಒಂದು ಇದು ಸೂರ್ಯೋದಯ ಟೈಮ್ ಪ್ರಜ್ಞಾನ ಬಂತು ಆಟೋಮೆಟಿಕ್ ಜ್ಞಾನ ಬಂತು. ಆಮೇಲೆ ಎದ್ದು ನೋಡೋಷ್ಟೊತ್ತಿಗೆ ಅವ ಈಚೆಗೆ ಬಂದಿದ್ದ. ಅದು ಅಷ್ಟೇ ಮುಗೀತು ಅದು ಅವ ಇರಲಿಲ್ಲ ತಗೊಂಡು ಹೋಗ್ಬಿಡ್ತದು. ಭಾರಿ ಕೇರ್ಫುಲ್ ಆಗಿರಬೇಕು ಇವೆಲ್ಲ. ಅದು ನಾವು ಇಲ್ಲಿ ಏನು ಹೇಳ್ತೀವಿ ನಮ್ಮ ವೀಕ್ಷಕರಿಗೂ ನಮಗೂ ಇವು ಹೇಳೋದು ಇಷ್ಟೇ. ನಮಗೂ ಇಲ್ಲಿ ಎಷ್ಟು ಇದರಿಂದ ಎಷ್ಟು ಶ್ರಮ ಇರ್ತದೆ ಅಂತೇಳಿ ಅದು ಅನುಭವಿಸ್ದವ್ರಿಗೆ ಗೊತ್ತಿರ್ತದೆ. ಕೆಲವ್ರಿಗೆ ಗೊತ್ತಿರಲ್ಲ ಅವೆಲ್ಲನೂ ಏನೋ ಹೇಳ್ತಾ ಇರ್ತಾರೆ ಇಲ್ಲೇನೋ ಕೂತ್ಕೊಂಡು ಹೇಳ್ಬೋದು ಅಂತ. ಇದ್ರದ್ದು ಅವರು ನಮ್ಮ ಶ್ರಮ ನಮ್ಮ ಇದಿರ್ತದೆ. ಅದಕ್ಕೋಸ್ಕರ ನಾವು ಆದಷ್ಟು ನಮ್ಮ ಶ್ರಮ ವಹಿಸಿನೇ ಬಂದವ್ರಿಗೆ ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡ್ಕೊಡೋದಕ್ಕೆ ಇಷ್ಟಪಡ್ತೀವಿ. ಸೊ ಇಲ್ಲ ಇದು ಸಾಧನೆ. ಯಾಕೆಂದರೆ ಇವೆಲ್ಲ ಏನಾದರೂ ಒಂದು ಕೆಟ್ಟದನ್ನು ಕಳಿಸಬೇಕು ಇಲ್ಲ ಕ್ಲಿಯರ್ ಮಾಡಬೇಕು ಅಂದರೆ ಒಂದು ಎಕ್ಸ್ಟ್ರಾ ಏನೋ ಒಂದು ಎನರ್ಜಿ ನಮ್ಮಲ್ಲಿ ಇರಬೇಕು. ಅದು ಸಾಧನೆ ಮಾಡಿದ್ರೆ ಮಾತ್ರ ಅದನ್ನು ಕ್ಲಿಯರ್ ಮಾಡೋಕ್ಕೆ ಸಾಧ್ಯ. ಬಟ್ ಅದನ್ನು ಕ್ಲಿಯರ್ ಮಾಡಬೇಕಾದ್ರೆ ಈ ಸಾಧನೆ ಮಾಡ್ಕೋಬೇಕಲ್ಲ. ಈ ಸಾಧನೆ ಮಾಡ್ಕೊಳ್ಳೋ ಟೈಮ್ನಲ್ಲಿ ಏನಾದರೂ ತೊಂದರೆಗಳಾದಾಗ ಲೈಫ್ಗಳು ಅಲ್ಲ ಅಷ್ಟೇ ಮುಗಿತು. ಆಮೇಲೆ ನಾವು ಚಿಕ್ಕ ಹುಡುಗರು ಈ ದೇವಿ ಎಲ್ಲ ಇದು ಮಾಡಬೇಕಾದಾಗ ನಾನು ರಿಯಲ್ ಬುತ್ತಾನೆ ನನ್ಗೆ ಅನುಭವ ಅದು ಅದ್ರದ್ದು ಅಷ್ಟು. ಆಮೇಲೆ ತಿರ್ಗಿ ಆ ಥರ ಅನುಭವ ಏನಾಗಿಲ್ಲ. ನಾನು ನಮ್ಮ ಅಣ್ಣ ನಮ್ಮ ಸ್ನೇಹಿತರು ನಿಂತಿದ್ದೀವಿ ನಮ್ಮ ದೇವಸ್ಥಾನ ಆಯ್ತಲ್ಲ ಇನ್ನೊಂಚೂರು ಮುಂದೆಗಡೆ ತೆಂಗಿನ ಮರ ಇದೆ ನೋಡಿದ್ರೆ ಹೌದು ಹೌದು ಅಲ್ಲಿ ಯಾರೋ ಬಂದಂಗಾಯ್ತು. ನನ್ಗೆ ರಿಯಲ್ ನಾನು ನೋಡಿರೋಂಥ ಅನುಭವ ಇದು. ಎಷ್ಟಡಿ ಒಂದು ಸುಮಾರು ಒಂದು 12 ಅಡಿ ಮನುಷ್ಯ ಬಂದಂಗಾಯ್ತು. 12 ಅಡಿ ಮನುಷ್ಯ ಬಂದಂಗಾಯ್ತು. 6 ಅಡಿ 6 ಅಡಿ ಡಬಲ್ ನಾವು ನಾವು 6 ಅಡಿ ಬರಲ್ಲ. ನಾವು 12 ಅಡಿ ಬಂದಂಗಾಯ್ತು. ಫುಲ್ ಬೆಳ್ದಿಂಗ್ಳು ಅವತ್ತು ನೈಟ್ ಫುಲ್ ಬೆಳ್ದಿಂಗ್ಳು ಚೆನ್ನಾಗೈತೆ. ಅವಾಗೆಲ್ಲ ನಾವು ಅಂದರೆ ತೋಟಗಳಲ್ಲೆಲ್ಲ ಮಾತಾಡೋದು ಬೇಸಿಗೆ ಕಾಲ ಅಲ್ಲ ಎಲ್ಲ ತೋಟದವರು ಅಂತ ಸೇರೇರಿ ಎಲ್ಲ ನಾವು ಅದು ರೋಡು ಅವಾಗ ಏನು ಅಷ್ಟಿದೇನು ಆಗಿರಲ್ಲ ಫುಲ್ ಹಳ್ಳ ಯಾರು ಬರ್ತಾನೂ ಇರಲ್ಲ ಆ ಕಡೆ ಬೈಕ್ಗಳು ಇಲ್ಲಿ ಸೈಕಲ್ಗಳೆಲ್ಲ ಲಾಸ್ಟ್ಗೆ ಬರಬೇಕಾದಲ್ಲಿ ನೋಡ್ತೀವಿ ಏ ಯಾರು ಬರ್ತವ್ರು ಸುಮ್ಮನೆ ಇರ ಇವರು ಸ್ವಲ್ಪ ಜೋರಾಗಿ ಮಾತಾಡ್ತಾ ಇದ್ರ ತೋಟಗಳಲ್ಲಿ ಏ ಯಾರು ಬರ್ತವ್ರೆ ಸುಮ್ಮನೆ ಇರಪ್ಪ ಅಂದರೆ ಆ ಹೋಯಿ ಅಲ್ಲಿಲ್ಲೇ ಇಲ್ಲ ಮತ್ತೆ ಟೆಂಗಿನ ಮರಕ್ಕೆ ಎಕ್ತಾ ಇದ್ದಾರೆ.
ಏ ಯಾರು ಇವನು ನಾವು ಇಲ್ಲೇ ಇದ್ಕೊಂಡು ತೆಂಗಿನ ಮರಗೆ ಎಕ್ತಾ ಇದಾರಲ್ಲ ಅಂತ ನೋಡಿದ್ರೆ ಮತ್ತೆ ತೆಂಗಿನ ಮರನಿಂದ ಇಳಿತಾ ಇದ್ದಾರೆ. ಯಾರು ಇವನು ತೆಂಗಿನ ಮರಕ್ಕೆ ಎಕ್ಬಿಟ್ಟು ಕೆಳಗಡೆ ಇಳಿದ್ನಲ್ಲ ಅನ್ನೋಷ್ಟು ನಾಯಿ ಆಗ್ಬಿಟ್ಟೈತಿ ಕೆಳಗಡೆ ಕೆಳಗಡೆನೆ. ಮತ್ತೆ ಬ್ಯಾಟ್ರಿ ಹಾಕಿದ್ರೆ ಓಡೋಯ್ತು, ಆಮೇಲೆ ಅದು ಹೋಯ್ತು. ಆಮೇಲೆ ನಾವು ಹೇಳಿದ್ವಿ ಇದೇನೋ ಇಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯ್ತದಣ್ಣ, ನೀನು ಹೋಗ್ಬೇಡ ಸುಮ್ಮನೆ ಇದ್ಬಿಡಪ್ಪ, ನೀನು ಊರಿಗೇನು ಹೋಗ್ಬೇಡ, ಇಲ್ಲೇ ಆರಾಮಾಗಿ ಇರೋನಿಲ್ಲ, ನಾವು ಬಂದು ಬಿಡ್ತೀವಿ. ಇವರೆಲ್ಲ ಬೇಸಿಗೆ ಕಾಲಲ್ಲ ಒಂದು 10 ಗಂಟೆಗೂ ಕೂತ್ಕೊಂಡು ಮಾತುಗಳು ಹೇಳ್ಕೊಂಡು ಮನೆಗಳು ಕೋತಾ ಇದ್ದಿದ್ದು ಇವರು. ಯಾವಾಗ ನಮಗೆ ಸಿಂಗಲ್ ಕರೆಂಟು ಫುಲ್ ಕರೆಂಟು ಅಂತೇಳಿ ಇದ್ದಿದ್ದು ತೋಟಗಳಿಗೆ ತೋಟಗಳ ನೀರುಗಳಿಗೆ ಬಿಡೋದಕ್ಕೆ. ಆಮೇಲೆ ಇಲ್ಲ ಓದ್ತೀನಿ ಬಿಡ, ನನಗೇನು ಭಯ ಇಲ್ಲ ಅಂತ. ಅಲ್ಲೇನಾಗೈತೆ, ಅಲ್ಲಿ ಅವ್ರೂರಿಗೆ ಹೋಗಕ್ಕಿಂತ ಮುಂಚೆಗೆ ಒಂದು ಬಿದಿರುಗುಮ್ಮೆ ಇರೋದು, ಬಿದಿರುಗುಮ್ಮೆ. ಆಮೇಲೆ ಲಾಸ್ಟ್ಗೆ ಏನಾಯಿತು, ಅಲ್ಲಿ ಹೋಗೋಷ್ಟೊತ್ತಿಗೆ ಒಂಥರ ಆ ವೈನಿಗೆ ಆ ಗುಮ್ಮೇನಿಂದ ಏನೋ ಬಿದಿರುಗುಮ್ಮೆಯಲ್ಲಿ ಬಂದಂಗಾಯ್ತಂತೆ. ಅಲ್ಲಿಗೇ ಭಯ ಬಿದ್ದಾಗ್ಬಿಟ್ಟು ಕಾಣಿಸ್ದಂಗೆ ಕಾಣಿಸ್ದಂಗೆ ಭಯ ಬಿದ್ದಾಗ್ಬಿಟ್ಟು. ಆಮೇಲೆ ನಮ್ಮ ಹತ್ರ ರಾತ್ರಿ ಹಿಂಗೆ ಆಯ್ತಪ್ಪ, ಯಾಕೋ ಭಯ ಆಗೋದು, ಒಂದು ಮಂತ್ರ ಹಾಕು, ಮಂತ್ರ ಹಾಕಿದ್ರೆ ಕ್ಲಿಯರ್ ಆಯಿತು. ನೋಡ್ರಿ ಇವು ಇರ್ತವೆ, ಕಣ್ಣಿಗೆ ಕಾಣಿಸಲ್ಲ, ಕಿವಿಗೆ ಕೇಳಿಸಲ್ಲ, ಇವು ಇವು ಯಾವ ರೀತಿ ಇರ್ತವೆ ಅಂತಂದರೆ ಮನುಷ್ಯನಿಗೆ ಎಫೆಕ್ಟ್ ಬಿತ್ತಂದರೆ ಲೈಫ್ ಪೂರ್ತಿ ಅದು ಎಚ್ಚೆತ್ಕಂತದ್ದು. ನೋಡಿ ಯಾವ ಥರ ಎಲ್ಲ ವಿಚಾರಗಳು ನಮ್ಮ ರಾಘವೇಂದ್ರ ತಿಳಿಸ್ತಾರೆ ವೀಕ್ಷಕರೇ. ಸೊ ಅಂದರೆ ಇದು ಒಂದು ವಿಚಾರ ನಾವು ಹೋಗಿ ಮಾತಾಡೋಕೆ ಹೊರಟಿದ್ದು ಭಯಂಕರ, ಇದಂತೂ ನಮ್ಮ ರೇಣುಕಾಚಾರ್ಯ ಅವರು ತಿಳಿಸಿದ್ರು. ಸೊ ರಾಘವೇಂದ್ರ ಅವ್ರಿಗೂ ಅದೇ ಥರದ್ದು ಒಂದು ಎಕ್ಸ್ಪೀರಿಯೆನ್ಸು, ಇದನ್ನು ಅವ್ರು ಹೇಳಕ್ ಬಂದರು. ಹಂಗಾಗಿ ಬೇರೆ ವಿಚಾರಗಳೆಲ್ಲ ಇದ್ರ ಹಿಂದೆ ಮುಂದೆ ಉಟ್ಕೊಂಡ್ವು, ಹೇಳಿದ್ರೆ ಪ್ರತಿಯೊಂದು ಅವ್ರದ್ದು ಅನುಭವ, ಅವರ ಅನುಭವದಲ್ಲಿ ಇರೋ ವಿಚಾರಗಳೆಲ್ಲ ಹೇಳಿದ್ದಾರೆ. ಸೊ ಇಷ್ಟು ವಿಚಾರಗಳನ್ನ ತಿಳಿಸಿದ್ದೀವಿ ಇವತ್ತು. ಮತ್ತೆ ಬೇರೆ ವಿಚಾರಗಳು ಕೂಡ ಅವ್ರು ಮಾತಾಡ್ತಾರೆ ಮುಂದಿನ ಎಪಿಸೋಡಲ್ಲಿ, ಅದನ್ನು ಖಂಡಿತ ಮಿಸ್ ಮಾಡಿದೆ ನೋಡಿ ವೀಕ್ಷಕರೇ. ನಮಸ್ಕಾರ. ನಮಸ್ಕಾರ.